ಹಾಯ್ ನಮಸ್ತೆ, ಫುಲ್ ಮೀ ವಿಡ್ ಕನ್ನಡಕ್ಕೆ ಸ್ವಾಗತ. ನಾನು ಚರಿತಾ ಪಟೇಲ್. ಎಸ್, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಹೈಲೈಟ್ಸ್ ಅನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೀನಿ. ಎಸ್, ನಿನ್ನೆ ಬಿಗ್ ಬಾಸ್ ಆಸ್ ಯೂಶುವಲ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಮೊನ್ನೆ ರೀತಿನೇ ಟಾಸ್ಕ್ ಮೇಲೆ ಟಾಸ್ಕ್ ಇರುತ್ತೆ. ಅಂದರೆ ಟಾಸ್ಕಿನ ಸುರಿಮಳೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಎಲ್ಲ ಕಂಟೆಸ್ಟೆಂಟ್ಗಳು ತುಂಬ ಕಾಂಪಿಟೇಟಿವ್ ಆಗಿ ಟಾಸ್ಕ್ಗಳನ್ನ ಆಡ್ತಾ ಇದ್ರು. ಸೊ ಮೊನ್ನೆ ರೂಪೇಶ್ ಶೆಟ್ಟಿ ಹಾಗೂ ಅರ್ಜುನ್ ಅವರಿಗೆ ಜಗಳ ಆಗಿತ್ತು. ಸೊ ನಿನ್ನೆ ಅದು ಎಫೆಕ್ಟ್ ಆಗ್ಬೋದು ಅನ್ನೋದು ನಮ್ಮ ತಲೆಯಲ್ಲಿತ್ತು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅಂಥದ್ದೇನು ಆಗಲಿಲ್ಲ, ಎಲ್ಲರೂ ಕಾಮ್ ಆಗಿ ಗೇಮ್ನ ಸ್ಟಾರ್ಟ್ ಮಾಡಿದ್ರು. ಸೊ ಮೊದಲ ಟಾಸ್ಕ್ ನೀಡಿದ್ದು ಕಾಲಿಗೊಂದು ಹೆಜ್ಜೆ ಅಂತ ಹೇಳ್ಬಿಟ್ಟು. ಸೊ ಈ ಗೇಮು ಕೂಡ ಎರಡು ಟೀಮ್ ಅವರು ತುಂಬ ಕಾಂಪಿಟೇಟಿವ್ ಇಂದ ಆಡಿದ್ರು. ಮೊನ್ನೆ ಟಾಸ್ಕಲ್ಲಿ ಗುರುಜಿ ಯಾವ ಟೀಮಲ್ಲೂ ಇರಲಿಲ್ಲ, ಬಟ್ ನಿನ್ನೆ ಗುರುಜಿ ಅವರು ಸೋಮಣ್ಣ ಅವರ ಟೀಮಲ್ಲಿ ಇದ್ರು, ತುಂಬ ಚೆನ್ನಾಗಿ ಆಡಿದ್ರು. ಮೊನ್ನೆ ಸುಮ್ಮನೆ ಕೂತಿದ್ದಕ್ಕೂ ಇವತ್ತು ಗುರುಜಿ ಸಖತ್ತಾಗಿ ಗೇಮ್ನ ಆಡಿದ್ರು ಅಂತ ಹೇಳ್ಬೋದು. ಎಲ್ಲ ಕೂಡ ಗುರುಜಿಯನ್ನು ಅಪ್ರಿಷಿಯೇಟ್ ಮಾಡ್ಬೋದು. ಸೊ ನಿನ್ನೆ ಒಂದು ಟಾಸ್ಕ್ ನೀಡ್ತಾರೆ, ಅದರಲ್ಲೂ ಕೂಡ ಸೋಮಣ್ಣ ಟೀಮ್ ಅವರು ತುಂಬ ಚೆನ್ನಾಗಿ ಆಡಿ ಆ ಟೀಮ್ನ ಗೆಲ್ತಾರೆ. ಅದಾದಮೇಲೆ ಮತ್ತೊಂದು ಟಾಸ್ಕ್ ನೀಡ್ತಾರೆ, ಅದೇನಪ್ಪ ಅಂತ ಹೇಳಿದ್ರೆ ಕಿವಿಗೆ ಹೆಡ್ಫೋನ್ಸ್ ಹಾಕಿರ್ತಾರೆ, ಇನ್ನೊಂದು ಟೀಮ್ ಅವರು ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಗೆಸ್ ಮಾಡಬೇಕು. ಸೊ ಒಂದು ಟೀಮಲ್ಲಿ ಅದೇ ಥರ ಕಾಂಪಿಟೇಷನ್ ನಡೆಯುತ್ತೆ. ಎರಡು ಟೀಮ್ ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಇದು ಆಡ್ತಾ ಆಡ್ತಾ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಯ್ನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಜಯಶ್ರೀ ಹಾಗೂ ನಂದು ಹೋಗಿ ಜೋರಾಗಿ ಜಗಳ ಆಗುತ್ತೆ. ಇದ್ರ ಬಗ್ಗೆ ನಾವು ನಿನ್ನೆ ಕೂಡ ನಿಮಗೆ ತಿಳಿಸಿಕೊಟ್ವಿ. ಎಸ್, ಜಯಶ್ರೀಗೆ ಯಾವ ಟಾಸ್ಕ್ನಲ್ಲೂ ಆಡಕ್ಕೆ ಬಿಡಲ್ಲ ಅನ್ನೋದು ಜಯಶ್ರೀ ಅವರು ನಂದು ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ನೀನು ಯಾಕೆ ನನ್ನನ್ನು ಯಾವುದಕ್ಕೂ ಆಡಕ್ಕೆ ಬಿಡ್ತಾ ಇಲ್ಲ, ಎಲ್ಲರಿಗೂ ಚಾನ್ಸ್ ಕೊಡ್ತಾ ಇದೆಯಾ, ಅಥವಾ ನನಗೆ ಚಾನ್ಸ್ ಕೊಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ನಂದು ಅವ್ರು ಹೇಳ್ತಾರೆ, ಇಲ್ಲ ನಾನು ಆ ಥರ ಏನು ಮಾಡ್ತಾ ಇಲ್ಲ, ನಮಗೆ ಚಾನ್ಸ್ ಸಿಕ್ಕಿದಾಗ ನಾವು ಆಡಬೇಕು, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಡಕ್ಕಂತಾನೇ ಬಂದಿರೋದು. ಸೊ ನೀವು ಸುಮ್ಮನೆ ಕೂತ್ಕೊಂಡ್ರೆ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅನ್ನೋದನ್ನು ಹೇಳ್ತಾರೆ. ಇದೇ ಥರ ಕಾಂಪಿಟೇಷನ್ ಅಂದರೆ ಇದೇ ಥರ ಜಗಳ ಇಬ್ಬರ ಮಧ್ಯೆ ನಡೀತಾನೇ ಇರುತ್ತೆ. ಅದಾದಮೇಲೆ ಜಯಶ್ರೀ ಮತ್ತು ಜಯಶ್ರೀ ಅಳ್ತಾ ಹೋಗ್ತಾರೆ. ಎಲ್ಲರೂ ಬಂದು ಜಯಶ್ರೀಗೆ ಸಮಾಧಾನ ಮಾಡಿದ್ರು ಅವ್ರು ಸಮಾಧಾನ ಆಗಲ್ಲ, ಅವು ಎಲ್ಲರ ಮುಂದೆನೂ ಕಿರ್ಚಾಡ್ ಬಿಡ್ತಾರೆ. ನಂದಿಗೂ ಕೂಡ ಬೇಜಾರಾಗುತ್ತೆ, ಜಯಶ್ರೀ ನೀನು ಈ ಥರ ಮಾಡೋದ್ರಿಂದ ನಮ್ಮ ಟೀಮಲ್ಲಿ ಅದು ಒಳ್ಳೇದಾಗಲ್ಲ ಆಟ ಆಡೋಕ್ಕೆ ಅನ್ನೋದನ್ನು ಕೂಡ ನಂದು ಅವರು ಹೇಳ್ತಾರೆ. ಅದಾದಮೇಲೆ ಜಯಶ್ರೀ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಟಾಸ್ಕಲ್ಲಿ ಕಂಟಿನ್ಯೂ ಆಗ್ತಾರೆ, ಅವರು ಕೂಡ ಟಾಸ್ಕ್ನ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಸೊ ಮೊನ್ನೆ ರೂಪೇಶ್ ಶೆಟ್ಟಿ ಹಾಗೂ ಅರ್ಜುನ್ ರಮೇಶ್ ಮಧ್ಯೆ ಏನು ಜೋರಾಗಿ ಜಗಳ ಆಗಿತ್ತೋ ಅದೇ ರೀತಿ ಜಯಶ್ರೀ ಮತ್ತು ನಂದು ಮಧ್ಯೆ ಜಗಳ ಆಗುತ್ತೆ. ಸೊ ಎಷ್ಟು ಯಾರು ಸಮಾಧಾನ ಮಾಡೋಕ್ಕೆ ನೋಡಿದ್ರು ಜಯಶ್ರೀ ಸಮಾಧಾನ ಆಗಲ್ಲ, ಕೊನೆಯದಾಗಿ ತಾನೇ ತನಗೆ ಸಮಾಧಾನ ಮಾಡಿಕೊಂಡು ಟಾಸ್ಕಲ್ಲಿ ಮುಂದುವರಿತಾರೆ. ಅದಾದಮೇಲೆ ನೈಟ್ ಬಿಗ್ ಬಾಸ್ ಒಂದು ಬಿಗ್ ಟಾಸ್ಕ್ನ ನೀಡ್ತಾರೆ. ಎರಡು ಟೀಮ್ ಅವರು ಕೂಡ ತುಂಬ ಕಾಂಪಿಟೇಟಿವ್ ಆಗಿ ಆಡ್ತಾರೆ. ಒಂದು ಫ್ರೇಮ್ನ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಇಟ್ಕೊಂಡು ನಿಂತ್ಕೊಳ್ಬೇಕು. ಎರಡು ಟೀಮ್ ಅವರು ಕೂಡ ನೈಟ್ ಕಂಪ್ಲೀಟ್ ಮಾಡ್ತಾರೆ. ಸೊ ಮಧ್ಯ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ, ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಸೊ ಇದರ ಅಪ್ಡೇಟ್ಸ್ ಏನು ಅನ್ನೋದು ಇವತ್ತು ನಾವು ನೋಡಬೇಕಾಗುತ್ತೆ. ಸೊ ಇದಿಷ್ಟು ನಿನ್ನೆ ಬಿಗ್ ಬಾಸ್ನ ಹೈಲೈಟ್ಸ್ ಅಂತ ಹೇಳ್ಬೋದು. ಮುಂದೆ ಮತ್ತಷ್ಟು ಅಪ್ಡೇಟ್ಸ್ನ ನಾನು ತಗೊಂಡು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.